ಮಲೆನಾಡಲ್ಲಿ ಶಾಲಾ ಮಕ್ಕಳ ಗೋಳು ಕೇಳೋರೇ ಇಲ್ಲ. ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಶಾಲಾ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಬಸ್ ಅನ್ನ ತಡೆದು ಮಳೆಯಲ್ಲೇ ಪೋಷಕರು ಮತ್ತು ಮಕ್ಕಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಮೂಡಿಗೆರೆ ತಾಲೂಕು ಕೊಗ್ರೆ ಬಲಿಗೆ ಗ್ರಾಮಸ್ಥರು ಹಾಗೂ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿರಂತರ ಮಳೆಯಲ್ಲಿ ಬಸ್ ಸಿಗದೆ ಮಲೆನಾಡ ಮಕ್ಕಳು ಹೈರಾಣಾಗಿದ್ದಾರೆ. ಕೆಎಸ್ಆರ್ಟಿಸಿ ಅಧಿಕಾರಿಗಳ ವಿರುದ್ಧ ಶಾಲಾ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಖಾಸಗಿ ಬಸ್ ಅನ್ನ ತಡೆದು ಮಳೆಯಲ್ಲೇ ಪೋಷಕರು ಮತ್ತು ಮಕ್ಕಳು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಪ್ಲೀಸ್ ಬಸ್ ಬಿಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅಧಿಕಾರಿಗಳು ಕ್ಯಾರೇ ಅಂದಿಲ್ಲ. ಮೂಡಿಗೆರೆ ತಾಲೂಕು ಕೊಗ್ರೆ ಬಲಿಗೆ ಗ್ರಾಮಸ್ಥರು ಹಾಗೂ ಮಕ್ಕಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿರಂತರ ಮಳೆ ಒಂದು ಕಡೆ, ಮತ್ತೊಂದು ಕಡೆ ಬಸ್ಸು ಕೂಡ ಸಿಗದೆ ಮಲೆನಾಡ ಮಕ್ಕಳು ಹೈರಾಣಾಗಿದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ರಿ ಯಾವ ರೀತಿ ಮಳೆಯಲ್ಲೇ ನಿಂತು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ ಮಕ್ಕಳು ಮತ್ತು ಪೋಷಕರು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಕಿರಣ್, ಏನ್ ಹೇಳ್ತಾರೆ ಪೋಷಕರು, ಯಾಕೆ ಬಸ್ ಬಿಡ್ತಾ ಇಲ್ವಂತೆ? ಶ್ವೇತಾ, ಖಂಡಿತವಾಗ್ಲೂ ಕೂಡ ಇದು ಮೂಡಿಗೆರೆ ಮಲೆನಾಡಿನ ಭಾಗವಾಗಿರುವಂತ ಮೂಡಿಗೆರೆ ಬೆಳಗ್ಗೆ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಏನಿದೆ. ಇಲ್ಲಿ ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಮತ್ತೆ ಜಿಲ್ಲಾಧಿಕಾರಿಗಳಿಗೆ ಸೇರಿದಂತೆ ಹಲವು ಅಧಿಕಾರಿಗಳಿಗೆ ಇಲ್ಲಿನ ಗ್ರಾಮಸ್ಥರು ಒಂದು ಸರ್ಕಾರಿ ಬಸ್ ಅನ್ನ ಬಿಡುವಂತೆ ಒತ್ತಾಯಿಸಿ ಹಲವು ಬಾರಿ ಮನವಿಯನ್ನು ಸಲ್ಲಿಸಿದ್ದಾರೆ. ಆದ್ರೆ ಮನವಿ ಪತ್ರಕ್ಕೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಾಗ್ಲಿ ಅಥವಾ ಯಾವುದೇ ಒಬ್ಬ ಅಧಿಕಾರಿ ಕೂಡ ಸ್ಪಂದಿಸಿಲ್ಲ. ಹೀಗಾಗಿ ಮಲೆನಾಡಿನ ಭಾಗ ಆಗಿರುವುದರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಳೆದ ಒಂದು ಮೂರ್ನಾಲ್ಕು ಅಂದ್ರೆ ಕಳೆದ ಒಂದು ವಾರ ತಿಂಗಳು ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಅವರಿಗೆ ಮನೆಗೆ ತಲುಪಲಿಕ್ಕೂ ಕೂಡ ಸರಿಯಾದ ಸಮಯಕ್ಕೆ ಬಸ್ಗಳು ಬರದಲ್ಲೇ ಇರೋದ್ರಿಂದ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅಲ್ಲಿ ಸಂಚಾರ ಮಾಡೋದು ಮಾತ್ರ, ಪ್ರೈವೇಟ್ ಬಸ್ ಕೂಡ ವಿರಳ ಆಗಿರೋದ್ರಿಂದ ಆ ಬಸ್ಸು ಕೂಡ 4 ಗಂಟೆಗೆ ಅಂದ್ರೆ ಸಂಜೆ 6 ಗಂಟೆಗೆ ಆ ಬಸ್ಸು ಬೆಳಗ್ಗೆ ಮತ್ತು ಕೊಗ್ರೆ ಗ್ರಾಮಗಳಿಗೆ ತೆರಳ್ತಾ ಇದೆ. ಹಾಗಾಗಿ ಮಕ್ಕಳು ಸಂಪೂರ್ಣವಾಗಿ ಕತ್ತಲು ಆವರಿಸುತ್ತೆ. ಮೋಡ ಕವಿದ ವಾತಾವರಣ ಇರೋದ್ರಿಂದ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇರೋದ್ರಿಂದ ಸಂಪೂರ್ಣವಾಗಿ ಮೋಡ ಕವಿದ ವಾತಾವರಣ ಇರೋದ್ರಿಂದ ಕಷ್ಟ ಆವರಿಸುತ್ತೆ. ಭಯದಲ್ಲಿ ಮನೆಗಳಿಗೆ ತೆರಳುವಂತ ದುಸ್ಥಿತಿ ಅಲ್ಲಿನ ಮಕ್ಕಳದ್ದು ಮತ್ತೆ ಅಲ್ಲಿನ ಜನರದ್ದಾಗಿದೆ. ಹೀಗಾಗಿ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ. ಹಾಗಾಗಿ ಇವರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಶ್ವೇತಾ, ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.